ನಿಂದ ಜಾತ್ರೆ ನಡೆಯದಂತೆ ತಡೆ ಹಿಡಿಯಲು ತಹಸೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಅದರಂತೆ ಜಾತ್ರೆ ಮಾಡಲು ಕೆಲವೇ ಗಂಟೆಗಳ ಕಾಲ ಅವಕಾಶ ನೀಡಿ ಆಚರಣೆ ಮಾಡುವಂತಾಗಿತ್ತು ಆದ ಕಾರಣ ಇಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಆ ಜಾಗದಲ್ಲಿ ಮೊಹರಂ ದಿನ ಉರುಸ್ ಆಚರಣೆ ಕೂಡ ಮಾಡಲು ಅವಕಾಶ ನೀಡುವ ಹಾಗಿಲ್ಲ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಹೌದು ತುಮಕೂರು ಗ್ರಾಮಾಂತರದ ಕೆಸರುಮಡುವಿನಲ್ಲಿ ಕರಗಲಮ್ಮ ಜಾತ್ರೆ ನಡೆಯದಂತೆ ನಿಂದ ಬಂದಿದ್ದ ಮನವಿ ಮೇರೆಗೆ ತಾತ್ಕಾಲಿಕವಾಗಿ ಜಾತ್ರೆ ನಡೆಯದಂತೆ ತಡೆ ಹಿಡಿಯಲಾಗಿತ್ತು ತದನಂತರ ಆಚರಣೆಗೆ ಕೆಲವೇ ಗಂಟೆಗಳ ಕಾಲ ಅವಕಾಶ ನೀಡಲಾಗಿತ್ತು ಇದರ ಪರಿಣಾಮವಾಗಿ ಇಂದು ಆ ಗ್ರಾಮ ಠಾಣಾ ಜಾಗದಲ್ಲಿ ಉರುಸ್ ಆಚರಣೆಗೆ ತಯಾರಿ ನಡೆಯುತ್ತಿದ್ದು ಅದಕ್ಕೂ ಸಹ ಅನುಮತಿ ನೀಡುವ ಹಾಗಿಲ್ಲ ಎಂದು ಇಂದು ಜಿಲ್ಲಾಧಿಕಾರಿಗಳಿಗೆ ನಾವು ಸಹ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಎಂದು ಕೆಸರುಮಡು ಗ್ರಾಮಸ್ಥರಾದ ರವೀಶ್ ಹೇಳಿದರು ಮಾಡ್ತಿಲ್ಲ ನಮಗೇನೆ ಎಲ್ಲ ಇದನ್ನ ಗೊಂದಲ ಮಾಡಿ ನಮಗೆ ಪೂಜೆ ಮಾಡೋಕೆ ಅವಕಾಶ ಕೊಡ್ತಿಲ್ಲ ನಮಗೂ ಏನೂ ಅಲ್ಲಿ ಕಾಂಕ್ರೀಟ್ ಹಾಕೋಕೆ ಕೊಡ್ತಿಲ್ಲ ಒಂದು ಕರ್ಗಲ್ಲಮಗೆ ಒಂದು ಚಪ್ರ ಹಾಕೋಕ್ಕೂ ನಮ್ಗೆ ಅವಕಾಶ ಮಾಡಿಕೊಟ್ಟಿಲ್ಲ ಬರೀ ಪೂಜೆ ಹಾಕಬೇಕು ಒಂದು ಹೂವು ಹಾಕಿ ಅಷ್ಟೇ ಪೂಜೆ ಮಾಡ್ಕೊಂಡು ಓದ್ತಾಯಿರಿ ಅಂತೇಳಿ ಎರಡು ಅವರ್ ಮಾತ್ರ ಅವಕಾಶ ನಮಗೆ ಕೊಟ್ಟಿದ್ರು ಅಷ್ಟೇನೆ ನಾವು ಒಳಗಡೆದಕ್ಕೆ ಪರಿಪರಿಯಾಗಿ ಒಬ್ಬರು ಹೋಗಿ ಮಾಡ್ತೀವಿ ಅಂದಕ್ಕೂ ನಮ್ಗೆ ಅವಕಾಶ ಕೊಡಲಿಲ್ಲ ಇವಾಗ ಅವರಿಗೆಲ್ಲ ಗುದ್ರ ತೆಗೋಕೆ ಗುಂಡಿ ಹೊಡಿಯೋಕ್ಕೆ ಜೆ ಸಿ ಪಿಯಲ್ಲೇ ಗುಂಡಿ ಹೊಡೆಯೋಕ್ಕೆ ಅವಕಾಶನ ಕೊಟ್ಟವ್ರೆ ನಮ್ಗೆ ಯಾವುದೇ ತರೋದು ಕೊಟ್ಟಿಲ್ಲ ನಮ್ಗೆ ಇ ಒ ಕೋಲ್ಡಲ್ಲಿ ಎರಡು ಸಾವಿರದ ಒಂದರಲ್ಲಿ ನಮಗೆ ಇದೆ ಸ್ಟೇ ಇದೆ ಆ ಸ್ಟೇ ಅದೇ ಪ್ರಕಾರ ಇದೆ ಅವರು ಇದರಲ್ಲಿ ತ ವಕ್ಬೋಲ್ಡಲ್ಲಿ ತಂದಿರೋದು ಅದೇ ಪ್ರಕಾರ ಇದೆ ಎರಡೂ ವ್ಯಾಕೆಟ್ ಆಗಿಲ್ಲ ಆದರೆ ಒಬ್ರಿಗೊಂದು ನೀತಿ ಒಬ್ರಿಗೊಂದು ನೀತಿ ಮಾಡ್ತಿದ್ದಾರೆ ಅವರು ನಾವು ಕಾನೂನು ಮಾಡ್ತಾ ಮಾಡ್ತಾಯಿದ್ದೀವಿ ಮುಂದುವರಿಸ್ತೀವಿ ಇದನ್ನು ಇಡೀ ಹಿಂದೂ ಸಮಾಜ ಎತ್ತೆಚ್ಕೊಂಡಿದೆ ಮತ್ತು ಗ್ರಾಮನೂ ಎತ್ತೆಚ್ಕೊಂಡಿದೆ ಹಿಂದೂಗಳೆಲ್ಲ ಎತ್ತೆಚ್ಕೊಂಡಿದ್ದೀವಿ ನಾವು ಇದನ್ನು ಕಾನೂನು ಹೋರಾಟವಾಗಿ ನಾವು ಮುಂದುವರಿಸ್ತೀವಿ ಅಂದರೆ ಇವಾಗ ನೀವು ಅಲ್ಲಿ ಮಾಡಬಾರ್ದು ಹಾಂ ನಮಗೂ ಏನು ಅವಕಾಶ ಕೊಟ್ಟಿಲ್ಲ ಅವ್ರಿಗೂ ಕೊಡೋದು ಬೇಡ ನಾವೇ ನಮ್ಮ ನಮಗೂ ನಮಗೂ ಕೊಟ್ಟಿಲ್ಲ ಅವ್ರಿಗೂ ಕೊಡೋದು ಬೇಡ ಅಂತಲೇ ಹೇಳ್ತಿರೋದು ನಾವು ನಾವು ಅದಕ್ಕೆ ವಿರೋಧ ಮಾಡ್ತಾಯಿದ್ದೀವಿ ನಮ್ಗೆ ಕೊಟ್ಟಿದ್ರೆ ನಾವೇನು ಅವ್ರಿಗೇನು ಇಷ್ಟು ವರ್ಷ ಅಬ್ಜೆಕ್ಷನ್ ಮಾಡಿಲ್ಲ ಯಾವುದೇ ಥರ ತೊಂದರೆ ಮಾಡಿಲ್ಲ ನಾವೇ ಅವರಿಗೆಲ್ಲ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟು ಎಲ್ಲ ಮಾಡಿ ಈಗ ನಮ್ಗೇನೆ ತೊಂದರೆ ಕೊಡ್ತಾವ್ರೆ ನಾವು ಅದಕ್ಕೆ ಅವರು ಮಾಡೋದು ಬೇಡ ನಾವು ಮಾಡೋದು ಬೇಡ ಅಷ್ಟೇ ನಮಗೆ ಆಚರಣೆ ಮಾಡಲು ಎಷ್ಟು ಹೊತ್ತು ಅವಕಾಶ ಕೊಟ್ಟರೂ ಅವರಿಗೂ ಅಷ್ಟೇ ಸಿಂಪಲ್ ಆಗಿ ಅಷ್ಟೇ ಗಂಟೆಗಳ ಕಾಲ ಆಚರಣೆಗೆ ಅವಕಾಶ ಕಲ್ಪಿಸಿ ಕೊಡಲಿ ನಮಗೂ ಸಹ ಸಮಾಧಾನವಾದ ನ್ಯಾಯ ಸಿಗಲಿ ಈಗ ಗ್ರಾಮಸ್ಥರೆಲ್ಲ ಕೂಡಿರುವುದರಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜರಂಗ ದಳ ನಾವೆಲ್ಲರೂ ಅವರೊಟ್ಟಿಗೆ ಇದ್ದೇವೆ ಹಾಗೂ ಜಿಲ್ಲಾಧಿಕಾರಿಗಳು ಇದಕ್ಕೆ ಸ್ಪಂದಿಸಲೇಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಹೇಳಿದ್ರು ಹಿಂದೂ ರಾಷ್ಟ್ರದಲ್ಲಿದ್ದು ಹಿಂದೂ ದೇವಸ್ಥಾನ ನಮ್ಮ ಹಬ್ಬ ಹರಿದಿನ ಮಾಡ್ಬೇಕಾದ್ರೆ ಇನ್ನೊಬ್ರು ತ ಪರ್ಮಿಷನ್ ತಗೊಂಡು ಮಾಡಬೇಕು ಅನ್ನೋ ಪರಿಸ್ಥಿತಿ ನಾವಿಲ್ಲಿ ಬರ್ತಾ ಇದೀವಿ ಈಗ ಇದು ಸರಿಯಲ್ಲ ಆದ್ದರಿಂದ ವಿಶ್ವ ಹಿಂದೂ ಪರಿಷತ್ತು ಸಂಪೂರ್ಣವಾಗಿ ಅವ್ರ ಜೊತೆದೆ ಕೈ ಜೋಡಿಸ್ತದೆ ಅಂತೇಳಿ ನಾನು ಈ ಇದರಲ್ಲಿ ನಾನು ಹೇಳ್ತೀನಿ ಅವ್ರು ಏನು ಹೇಳಿದ್ರು ಈಗ ನಮ್ಗೆ ಅವಕಾಶ ಕೊಟ್ಟರು ಅದೆಷ್ಟೊಂದು ಸಿಂಪಲ್ಲಾಗಿ ಅದೇ ರೀತಿ ಅವ್ರಿಗೂ ಮಾಡಲಿ ಅವ್ರು ಅಲ್ಲಿ ಗುಂಡಿ ತೊಗೊಂಡ್ಬಿಟ್ಟು ಆ ಉರುಸ್ ಮಾಡೋದು ಅವೆಲ್ಲ ಬೇಡ ನಮಗೆ ಎರಡು ಅವರ್ ಅವಳು ಅವ್ರಿಗೆ ಅವರು ಅವ್ರಿಗೂ ಅಷ್ಟೇ ರಿಸ್ಟ್ರಿಕ್ಷನ್ ಮಾಡಿ ಅವ್ರಿಗೂ ಇದು ಮಾಡಲಿ ಅಂತ ಮತ್ತವರೇನು ಅಡ್ಡಿಪಡಿಸ್ತಾ ಇಲ್ಲ ಅಂತ ನಾವೇನು ಹೇಳಿಲ್ಲ ಕಾನೂನು ಹೋರಾಟ ಅನ್ನೋದು ಇದ್ದೇ ಅದು ಕಾನೂನು ಓಟ ಅವರು ಹೋರಾಟ ಮಾಡ್ಕೊತಾ ಇದ್ದಾರೆ ಗ್ರಾಮಸ್ಥರು ಎಚ್ಚೆತ್ಕೊಂಡಿದ್ದಾರೆ ಅವರು ಎರಡೂವರೆ ಮೂರು ಸಾವಿರ ಜನ ಅಲ್ಲಿದ್ದಾರೆ ಗ್ರಾಮಸ್ಥರು ಆದ್ದರಿಂದ ಅವರಿಗೆ ನ್ಯಾಯ ಸಿಗಬೇಕು ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಕೈ ಅವ್ರ ಜೊತೆಗೆ ಈಗ ಅವರು ಪ್ರತಿ ವರ್ಷ ಅಲ್ಲೇ ಮಾಡ್ತಿದ್ದಿಲ್ಲ ಮಾಡ್ತಾ ಇದ್ರು ಅಲ್ಲಿ ಅವರು ವಸತಿ ಸ್ವಲ್ಪ ಗಲಾಟೆ ಆಗಿತ್ತು ಆವಾಗ ಗ್ರಾಮಸ್ಥರು ಸ್ವಲ್ಪ ಬರಲಿಲ್ಲ ನಾವು ವಿಶ್ವ ಹಿಂದೂ ಪರಿಷತ್ತವರು ಹಿಂದೆ ಆಟ ಹಾಕಿದ್ದೆವು ಕಡೆಗೆ ನಮ್ಮ ಮತ್ತೆ ನಮಗೆ ಇದು ಇದು ಮಾಡ್ತಾರೆ ಅಂತ ಈ ಸತಿ ಅವರೆಲ್ಲ ಬಂದಿದ್ದರಿಂದ ನಾವು ವಿಶ್ವ ಹಿಂದೂ ಪರಿಷತ್ ಅವ್ರ ಜೊತೆಗೆ ಕೆಸರುಮಡು ಗ್ರಾಮದಲ್ಲಿ ಈಗಲೂ ಪೊಲೀಸರ ಕಣಗಾವಲ್ಲಿದ್ದು ಯಾವುದೇ ಅಹಿತರ ಘಟನೆಗಳು ನಡೆಯದಂತೆ ರಾತ್ರಿ ಹಗಲು ಕಾಯುವಂತಹ ಪರಿಸ್ಥಿತಿ ಎದುರಾಗಿದೆ ಗ್ರಾಮ ಎಂದ ಮೇಲೆ ಎಲ್ಲರೂ ಜಾತ್ಯತೀತವಾಗಿ ಅನ್ಯೋನ್ಯವಾಗಿ ಬಾಳಬೇಕಾಗುತ್ತದೆ ಗ್ರಾಮದಲ್ಲಿ ಭಿನ್ನಾಭಿಪ್ರಾಯಗಳಿಗೆ ಎಡೆ ಮಾಡಿಕೊಡದೆ ಎಲ್ಲರೂ ಅನ್ಯೋನ್ಯವಾಗಿ ಬಾಳುವುದೇ ಭಾರತದ ನಿಜವಾದ ಸಂಸ್ಕೃತಿ ಎಂದು ಹೇಳಿದ್ರು ನ್ಯೂಸ್ಡೆಸ್ಕ್ ಪ್ರಗತಿ ಟಿವಿ ತುಮಕೂರು ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ಟಿವಿ ನಿಮ್ಮಿಂದ ನಿಮಗಾಗಿ